ಏನು ಹೇಳಿದ್ರು ನಿಮ್ಮ ಸಚಿವರು, ಏನು ಹೇಳಿದ್ದಾರೆ ನಿಮ್ಮ ಸಚಿವರು ಜಮೀರ್ ಅಹಮದ್ ಅವರು? ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಹೇಳಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ನಾವು ಪುನರುಚ್ಚಾರ ಮಾಡೋದಕ್ಕೆ ಹೋಗೋದಿಲ್ಲ. ಅವ್ರು ಹೇಳಿರ್ತಕ್ಕಂಥ ಮಾತುಗಳು ಸಂವಿಧಾನದ ಬಗ್ಗೆ, ಸಂವಿಧಾನದ ಬಗ್ಗೆ ಅವ್ರು ಮಾತಾಡೋ ಅವ್ರು ಹೇಳಿರ್ತಕ್ಕಂಥ ಮಾತುಗಳು ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ ಮತ್ತು ದಲಿತ ವಿರೋಧಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತದೆ. ಅವರ ಅಂತರಾಳದಿಂದ, ಜಮೀರ್ ಅಹಮದ್ ಅವರ ಅಂತರಾಳದಿಂದ ಬಂದಿರತಕ್ಕಂಥ ಮಾತುಗಳು ಹುಡುಗಾಟಿಯಾಗಿ ತಗೋಬೇಡಿ ಮಾತನ್ನು. ಪ್ರಜಾಪ್ರಭುತ್ವದ ದೇಗುಲ, ಅದರೊಳಗೆ ವಿಧಾನಸಭೆ ಒಳಗಡೆ ಪ್ರತಿಯೊಬ್ಬ ಶಾಸಕರು ಕೂಡ ಆ ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರು ನ್ಯಾಯ ದೇವತೆ ಅಂತ ಹೇಳಿ ನಾವು ಗೌರವನ ಕೊಡ್ತೇವೆ, ನ್ಯಾಯ ದೇವತೆ ಅಂತೇಳಿ ಗೌರವನ ಕೊಡ್ತೇವೆ. ಅದಕ್ಕೂ ಕೂಡ ಮಸಿ ಬೀಳ್ತಕ್ಕಂಥ ಕೆಲಸ ಮಾಡಲಿಲ್ವಾ? ಇಂಥ ಹೇಳಿಕೆಯನ್ನು ಖಂಡನೆ ಮಾಡಿ ಇನ್ಯಾದರೂ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಿದ್ರೆ 24 ಗಂಟೆಯಲ್ಲಿ ಅವರು ರಾಜೀನಾಮೆಯನ್ನ ತೆಗೆದುಕೊಳ್ತಾ ಇದ್ರು ರಾಜೀನಾಮೆಯನ್ನ. ಆದರೆ ಇವತ್ತವರೆಗೂ ಸಹ ರಾಜೀನಾಮೆ ತಗೊಳ್ಳೋದಿರಲಿ, ಅವ್ರು ಹೇಳಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾತಾಡಿಲ್ಲ, ಡಿ ಕೆ ಶಿವಕುಮಾರ್ ಅವರು ಮಾತಾಡಿಲ್ಲ, ಯಾರೂ ಕೂಡ ಮಾತಾಡಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ರೈತ ವಿರೋಧಿ, ಬಡವರ ವಿರೋಧಿ, ಜೊತೆಗೆ ದಲಿತ ವಿರೋಧಿನೂ ಕೂಡ ಹೌದು ಇದು ಈ ಸರ್ಕಾರ. ನಾನು ತಮ್ಮ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ತತ್ಕ್ಷಣ ಜಮೀರ್ ಅಹಮದ್ ಅವರ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೇನೆ.